ಆತ್ಮೀಯ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಒತ್ತಿ. ಆ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ಸ್ ಬರ್ತದೆ. ಯು ಕ್ಯಾನ್ ವಾಚ್ ದ ಲೇಟೆಸ್ಟ್ ವಿಡಿಯೋಸ್. ಸ್ನೇಹಿತರೆ, ಮುರುಘಾ ಮಠದ ಪ್ರಕರಣ ಇನ್ನು ಒಂದಕ್ಕೊಂದಕ್ಕೊಂದಕ್ಕೆ ಗೊಂದಲ ಆಗ್ತಾ ಇದೆ, ಗೋಚರ ಆಗ್ತಾ ಇದೆ, ಸುತ್ತಕೊಳ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಕ್ಲಾರಿಟಿ ಅನ್ನೋದು ಕೊಡ್ತಾ ಇಲ್ಲ. ಒಡನಾಡು ಸಂಸ್ಥೆಯ ಇತ್ತೀಚಿನ ನಡವಳಿಕೆ ಕೂಡ ಸಂಶಯಾಸ್ಪದವಾಗಿದೆ. ಹಾಗಂತ ಅದಕ್ಕೆ ಏನು ತೊಂದರೆ ಆಗಲ್ಲ. ಇನ್ನು ಮಠದೊಳಗೂ ಕೂಡ ಉತ್ತರಾಧಿಕಾರಿಯ ಪ್ರಶ್ನೆ ಹಾಗೆ ಜಟಿಲವಾಗಿದೆ. ಸದ್ಯಕ್ಕೆ ಒಬ್ಬ ಸ್ವಾಮೀಜಿಯವರನ್ನು ನೇಮಕ ಮಾಡಿದ್ದಾರೆ, ಬಸವ ಪ್ರಭು ಸ್ವಾಮೀಜಿ. ಅದಕ್ಕೂ ಸಾಕಷ್ಟು ವಿರೋಧ ಇದೆ. ಏಕಾಂತನೇ ಅವರು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಒಂದು ಭಾಗ. ಇನ್ನೊಂದು, ಸಂತ್ರಸ್ತರ ಪರವಾಗಿ ನಡುಕು ವಾದಿಸಬೇಕಾಗಿರೋದು ಸರ್ಕಾರ. ಈ ಕೇಸ್ ಇರೋದು ಸರ್ಕಾರ ವರ್ಸಸ್ ಮುರುಘಾಶರಣರು, ಸರ್ಕಾರ ವರ್ಸಸ್ ಆರೋಪಿಗಳು. ಸರ್ಕಾರ ಇದ್ದಾಗ ಸರ್ಕಾರವೇ ತನ್ನ ವಕೀಲರನ್ನು ವಹಿಸ್ತದೆ. ಇವರು ಯಾರು ಅಲ್ಲ, ಪ್ರಾಸಿಕ್ಯೂಟರ್ಸ್, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, ಅಭಿಯೋಜಕರು, APP ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್. ಇಷ್ಟೇ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಕೆಲವೊಮ್ಮೆ ಇಂತಹ ಪ್ರಕರಣಗಳಲ್ಲಿ ಬೇರೆ ಖಾಸಗಿ ವಕೀಲರು ಕೂಡ ಜಾಯಿನ್ ಆಗ್ತಾರೆ. ಅವರು ಕೂಡ ನಾವು ಸಂತ್ರಸ್ತೆಯರ ಪರವಾಗಿ ಇದ್ದೇವೆ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ. ನಿಜ, ಎಷ್ಟು ಜನ ಬೇಕಾದರೂ ಆಕೆಯ ಪರವಾಗಿ ನಿಲ್ಲಬಹುದು. ಆದರೆ ಇವರು ಆ ಪ್ರಕರಣದಲ್ಲಿ ವಾದ ಮಾಡುವಾಗಲಿ, ಕೋರ್ಟ್ನಲ್ಲಾಗಲಿ ಹೇಗಿರ್ತಾರೆ ಅನ್ನೋದು ಬಹಳ ಮುಖ್ಯ. ಹೊರಗಡೆ ಬಂದು ಹೇಳಿಕೆಗಳನ್ನು ಕೊಡ್ತಾರೆ, ಒಳಗೆ ಏನೇನಾಯಿತು ಏನೇನಾಯಿತು ಪ್ರೊಸೀಡಿಂಗ್ಸ್ ಬಗ್ಗೆ, ಅದು ಯಾರು ಬೇಕಾದ್ರೂ ಕೊಡ್ಬೋದು. ಕೆಲಸ ಸರ್ಕಾರಿ ಅಭಿಯೋಜಕರೇ ಬಂದು ಹೇಳ್ತಾರೆ ಅವತ್ತಿನ ಡೆವಲಪ್ಮೆಂಟ್ಸ್ ಅಂತ, ಅಥವಾ ಇನ್ನೂ ಯಾರೋ ವಕೀಲರು ಕೂಡ ಅವತ್ತು ಏನೇನಾಯಿತು ಅಂತ ಹೇಳ್ಬೋದು. ಈಗ ಆಗ್ತಾ ಇರೋದೇನು, ಅವರ ಪರವಾಗಿ ನಾವು ಇದ್ದೀವಿ ಅನ್ನುವ ವಕೀಲರು ಹೇಳ್ತಾ ಇದ್ದಾರೆ. ಹಾಗಾದರೆ ಇವರ ಪಾತ್ರ ಏನು? ವಾಟ್ ಇಸ್ ದ ರೋಲ್ ಆಫ್ ದೀಸ್ ಅಡ್ವೊಕೇಟ್ಸ್? ಬಹಳ ಸುಲಭ. ನಾವು ಸಂತ್ರಸ್ತರ ಪದವಾಗಿ ನಿಲ್ಲುತ್ತೇವೆ ಎನ್ನುವ ವಕೀಲರದಿಷ್ಟೇ ಪಾತ್ರ. ಅವರು ಅಭಿಯೋಜಕರಿಗೆ ಸಹಾಯ ಮಾಡಬಹುದು. ಸರ್, ಇದೊಂದು ಹೇಳಿ, ಇದೊಂದು ಸೇರಿಸಿ, ಇದೊಂದು ಸೇರಿಸಿ, ಇದನ್ನು ಹೇಳಿ, ತಗೊಳ್ಳಿ ಅಂತ ಹೇಳ್ಬೋದು. ಆಗಲೂ ಅವ್ರಿಗೆ ಸಮಾಧಾನ ಆಗದೆ ಹೋದರೆ ಒಂದು ರಿಟರ್ನ್ ಆರ್ಗ್ಯುಮೆಂಟ್ ಅಂತ ಇರ್ತದೆ, ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಇರ್ತದೆ. ಅದನ್ನೆಲ್ಲ ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಸಲ್ಲಿಸ್ಬೋದು. ನೋಡಿ, ಇದನ್ನು ಪರಿಗಣಿಸಿ ಅಂತ ನ್ಯಾಯಾಲಯ ಪರಿಗಣಿಸ್ತದೆ. ಇಷ್ಟನ್ನು ಹೊರತುಪಡಿಸಿದ್ರೆ ತಾವೇ ನಿಂತು ಸಂತ್ರಸ್ತರ ಪರವಾಗಿ ವಾದ ಮಾಡಲು ಅವಕಾಶವಿಲ್ಲ. ಇಷ್ಟೇ ಅವ್ರ ಪಾತ್ರ. ಇಂತಹ ಪ್ರಕರಣಗಳಲ್ಲಿ ಸರ್ಕಾರಿ ವಕೀಲರು ಕೂಡ ಹೆಚ್ಚು ಹೆಚ್ಚು ಜವಾಬ್ದಾರಿಯಿಂದಲೇ ಕಾರ್ಯನಿರ್ವಹಿಸ್ತಾರೆ. ಇಲ್ಲದೆ ಹೋದರೆ ಅವರು ಎಲ್ಲರ ಕೆಂಗಣಿಗೆ ಗುರಿಯಾಗಬೇಕಾಗ್ತದೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಸರ್ಕಾರಿ ವಕೀಲರು ಅಥವಾ ಅಭಿಯೋಜಕರು ಅಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಮಾಡೋಕ್ಕಾಗಲ್ಲ, ಇದು ಕ್ಲಿಷ್ಟಕರವಾದ ಸಮಸ್ಯೆ ಅಂತ ಬಂದಾಗ ಸರ್ಕಾರವೇ ಒಬ್ಬ ಸಮರ್ಥ ವಕೀಲನ ತಕ್ಷಣಕ್ಕೆ ಅದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೇಮಕ ಮಾಡಿಕೊಳ್ತದೆ. ಅವರು ಪ್ರತ್ಯೇಕವಾದ ಫೀಸ್ ಕೊಡ್ತದೆ, ಸಂಬಳ ಅಲ್ಲ. ಅಭಿಯೋಜಕರಿಗೆ ಸಂಬಳ ಇರ್ತದೆ. ಈ ರೀತಿ ವಿಶೇಷವಾಗಿ ಏನು ವಿಶೇಷವಾಗಿ ಅಂದರೆ ನಲ್ಪಾಡ್ ಕೇಸ್ ಆ ಕೇಸಲ್ಲಿ ವಿಶೇಷ ಅಭಿಯೋಜಕರನ್ನು ನೇಮಕ ಮಾಡಿತ್ತು. ಅವ್ರು ಖುದ್ದಾಗಿ ವಾದ ಮಾಡ್ತಾರೆ. ಇನ್ನು ಸಂತ್ರಸ್ತರ ಪರವಾಗಿ ಬೇರೆ ಬೇರೆ ವಕೀಲರು ನಿಂತ್ಕೊಂಡ್ರೂ ಕೂಡ ಅವರು ವಾದ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇರಲಿ, ಸ್ವಾಮಿ ಇದೊಂದು ಸೇರಿಸಿ, ಇದೊಂದು ಸೇರಿಸಿ, ಇದೊಂದು ಸೇರಿಸಿ. ಯಾಕೆ ಅವ್ರು ಹೇಳ್ತಾ ಇರೋದು ನನಗೆ ಸಮಾಧಾನ ಆಗಿಲ್ಲ ಅಂತ ಕಂಡು ಬಂದರೆ ಅವರೇ ಒಂದು ಲಿಖಿತ ರೂಪದಲ್ಲಿ ಸ್ಟೇಟ್ಮೆಂಟ್ ಅಥವಾ ಆರ್ಗ್ಯುಮೆಂಟ್ ಅಂತ ಹಾಕ್ಬೋದು. ಇಷ್ಟೇ ಪ್ರಕರಣ ಹೊರತು ಅದಕ್ಕಿಂತ ಹೆಚ್ಚಿಗೆಯನ್ನು ಮಾಡೋಕ್ಕಾಗಲ್ಲ. ಏನಿವೆ, ಮುರುಘಾ ಮಠದ ಪ್ರಕರಣ ಹೊಸ ಹೊಸ ತಿರುವುಗಳನ್ನ ಪಡಿತಾ ಇದೆ. ಈಗ ಇನ್ನಿಬ್ಬರು ಆರೋಪಿಗಳು ಸೇರಿಕೊಂಡಿದ್ದಾರೆ. ಆದರೆ ಪ್ರಕರಣ ಎರಡನೇದು ಕೂಡ ಮುರುಘಾಶರಣರ ಮೇಲೆ ದಾಖಲಾಗಿದೆ. ಇದು ಮುಗಿಯದ ಕತೆ. ಆದರೆ ಮಠಕ್ಕೊಂದು ಗೌರವವನ್ನು ಹೆಚ್ಚಿಸುವ ಕೆಲಸವನ್ನು, ಪರಂಪರೆಯನ್ನು ಉಳಿಸುವ ಕೆಲಸವನ್ನು ಏಕಾಂತಯ್ಯನವರು ಶ್ರದ್ಧೆಯನ್ನು ಮಾಡ್ತಾ ಇದ್ದಾರೆ. ಮಠ ಭಕ್ತರ ಮಠವಾಗಬೇಕು, ಶಿಷ್ಯರ ಮಠ ಆಗಬಾರ್ದು, ಕಾರ್ಪೊರೇಟ್ ಸ್ಟೈಲ್ ಆಗಬಾರ್ದು, ಕಾಯಕ ಮಠ, ಕಾಯಕವೇ ಕೈಲಾಸ, ಇವೆರಡೂ ಸೇರುವಂಥ ಮಠ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.